ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವಾರದ ಕೊನೆ ಬಂತು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವರಿಗೆ ನಡಕ ಶುರುವಾಗುತ್ತೆ. ಸರಿಯಾಗಿ ಆಟ ಆಡದಿರುವುದು ಸೇರಿದಂತೆ ಮನೆಯಲ್ಲಿ ಹೊಂದಿಕೊಳ್ಳದೆ ಜನರಿಗೆ ಇಷ್ಟವಾಗದೆ ಇದ್ದವರ ಕತೆ ಖತಂ. ಈ ವಾರದಲ್ಲಿ ಪಕ್ಕ ಹಳ್ಳಿ ಭಾಷೆಯಲ್ಲಿ ಮಾತಾಡ್ತಾ ಅಕ್ಕ ಅಣ್ಣ ಅಂದ್ಕೊಂಡಿದ್ದ ಮೇಘ ಬಿಗ್ ಬಾಸ್ ಮನೆಯಿಂದ ಹೊರಬಂದು ತಮ್ಮ ಮನೆ ಕಡೆ ನಡೆದಿದ್ದಾರೆ. ಹೊರಡುವಾಗ ಸಿಹಿ ಕೈ ಚಂದ್ರು ಆಚಾರ್ಯರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಮೇಘ ಆಶೀರ್ವಾದ ಪಡೆದು ಹೊರನಡೆದರು. ಸಿಕ್ಕ ಸೂಪರ್ ಪವರ್ನ ದಿವಾಕರ್ಗೆ ಕೊಟ್ಟು ಎಲ್ಲರಿಗೂ ನಗ್ನಗ್ತಾ ಬಾಯಿ ಹೇಳಿದ್ರು, ಮುಖದಲ್ಲಿ ಮಾತ್ರ ನೋವಿನ ಎಳೆ ತುಂಬಿಕೊಂಡು ಬಂದಿದ್ದು ಇದನ್ನು ನೋಡಿದ ವೀಕ್ಷಕರಿಗೆ ಕೊಂಚ ಬೇಸರವಾಯಿತು. ಅಸಲಿಗೆ ಮೇಘ ಅವರನ್ನು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಿದ್ದು ಯಾಕೆ ನೋಡಿ. ಮೇಘ ಅವರು ಬಂದ ಎರಡು ವಾರದಿಂದ ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ, ಹಾಗೂ ಯಾವುದೇ ಟೀಮ್ ಜೊತೆ ಬೆರೆತಿಲ್ಲ. ಯಾವ ಟಾಸ್ಕ್ ಅಲ್ಲಿ ತನ್ನ ಪ್ರತಿಭೆ ತೋರಿಸದೆ ಊಟ ಮಾಡಿ ಮಲಗಲು ಬಂದಿದ್ದಾರೋ ಎಂಬ ರೀತಿಯಲ್ಲಿ ಇದ್ದಿದ್ದರಿಂದ ಅವರನ್ನು ಎಲಿಮಿನೇಟ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಸುದ್ದಿ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 5 ನ ಮುಂದಿನ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.